ಮುಂದಿನ ಲೋಕಸಭೆ ಚುನಾವಣೆ ಕುರಿತಾಗಿ ಎಚ್ ಡಿ ದೇವೇಗೌಡರು ಮಾತನಾಡಿದ್ದಾರೆ. ಈಗ ಮುಂದಿನ ಲೋಕಸಭೆ ಚುನಾವಣೆ ಒಳಗೇನೆ ಇರುವಂತಹ ದೋಸ್ತಿ ಸರ್ಕಾರವನ್ನು ಬೀಳಿಸಬೇಕು, ಅಸ್ಥಿರ ಮಾಡಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರು, ಕೇಂದ್ರ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಿದ್ದಾರೆ. ಆದರೆ ಅದು ಕೈಗೂಡೋದಿಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಕಣಕ್ಕೆ ಇಳಿತಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡೋದು ಈ ಬಾರಿ ಖಚಿತ ಅಂತ ದೇವೇಗೌಡರು ಘೋಷಣೆ ಮಾಡಿದ್ದಾರೆ. ಈ ಕುರಿತಾಗಿ ನಾನೇ ಹಾಸನದಲ್ಲಿ ಖುದ್ದು 4-5 ದಿನ ಬಿಡಾರ ಹೂಡಿ ಅಲ್ಲಿನ ಕಾರ್ಯಕರ್ತರ ಜೊತೆ ಮಾತನಾಡ್ತೀನಿ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನು ಸರ್ವ ರೀತಿಯಲ್ಲೂ ತಯಾರು ಮಾಡಿ ಇಳಿಸಲಾಗತ್ತೆ, ಸ್ಪರ್ಧೆಗೆ ಇಳಿಸಲಾಗತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ಮುಂಬರುವಂತಹ ಲೋಕಸಭೆ ಚುನಾವಣೆ ಒಳಗೇನೆ ಸರ್ಕಾರವನ್ನು ಅಸ್ಥಿರಗೊಳಿಸಿ ಬಿಜೆಪಿ ಸರ್ಕಾರವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮೋದಿಯಿಂದ ಹಿಡಿದು ರಾಜ್ಯ ಬಿಜೆಪಿ ನಾಯಕರವರೆಗೂ ಕೂಡ ಸರ್ವ ರೀತಿಯಲ್ಲೂ ಪ್ರಯತ್ನ ಮಾಡ್ತಿದೆ. ಆದರೆ ಅಂಥ ಅವಕಾಶವನ್ನು ನಾನು ಮಾಡಿಕೊಡೋದಿಲ್ಲ. ಸರ್ಕಾರ ಈಗಾಗಲೇ ಯಶಸ್ವಿಯಾಗಿ ಮುನ್ನಡೀತಾ ಇದೆ, ಸರ್ಕಾರ ಗಟ್ಟಿಯಾಗಿದೆ, ಬಿಜೆಪಿ ನಾಯಕರ ಈ ಒಂದು ಪ್ರಯತ್ನ ಕೈಗೂಡೋದಿಲ್ಲ ಅಂತ ಹೇಳಿದರು. ಇನ್ನು ತಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಕುರಿತಾಗಿಯೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ನಾನು ಯಾವ ಕ್ಷೇತ್ರದಿಂದಲೂ ಸ್ಪರ್ಧಿಸೋದಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಬನ್ನಿ, ಯಾರ ಕೈಲಿ ನೋಡಿ, ಅದು ನಮ್ಮ ಅವರು ರಾಜಕೀಯದಲ್ಲಿ ಇರ್ತಾರೆ, ಅದಕ್ಕೆ ಯಾಕೆ ಬನ್ನಿ ಬನ್ನಿ ನಿಲ್ತಾರೆ ನಿಲ್ತಾರೆ ಅಂತ ಕ್ಷೇತ್ರ ಮಾತುಕತೆ ನಡೆಸಿದ್ರೆ ಸರಿ. ನಾನೇ ಹೇಳಿದ್ದೀನಿ ಇದ್ರ ಬಗ್ಗೆ ಇನ್ನೊಂದು ಹಾಕಿ ಬನ್ನಿ ಯಾರೊಬ್ರು ಮಾಡಬೇಕಲ್ಲಪ್ಪ, ನಾನು ಮಾಡಿದ್ರೆ ಅವ್ರು ಮಾಡ್ತಾರೆ. ಕೈ ಯಾಕೆ ಹೋಗ್ತಾರೆ ಮುಂದಿನ ದಿನ, ಈಗ ಹೋಗ್ಬೋದು, ಈಗ ಯಾಕೆ ಇನ್ನೊಂದು 10 ವರ್ಷಕ್ಕೆ ಇರ್ತಾರೆ, ಈಗೇನಂತದೆ ಈಸ್ ಸ್ಟಾರ್ಟಿಂಗ್ ಅಷ್ಟೇ. ಬನ್ನಿ ಹೇಳ್ತೀನಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡೆಯುತ್ತೆ, ಬನ್ನಿ, ಏನು ತೊಂದರೆ ಇಲ್ಲ, ಬನ್ನಿ. ಅದ್ರ ಬಗ್ಗೆ ಯಾಕೆ ವರಿ ಮಾಡ್ತೀವಿ, ಬನ್ನಿ ಹೇಳ್ತೀನಿ. ಇವತ್ತು ಹಾಸನದ ಹರದನಹಳ್ಳಿಗೆ ಆಗಮಿಸಿದ್ದಾರೆ ಎಚ್ ಡಿ ದೇವೇಗೌಡರು ಕುಟುಂಬ ಸಮೇತರಾಗಿ. ಈ ಸಂದರ್ಭ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಅವರು, ಮುಂಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿತಾರಾ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹಾಸನದ ಲೋಕಸಭೆ ಕ್ಷೇತ್ರದಿಂದಲೇ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ. ಖುದ್ದು ನಾನೇ 4-5 ದಿನ ಹಾಸನದಲ್ಲಿ ಇದ್ದು ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಕುರಿತಾಗಿ ಮಾತನಾಡ್ತೀನಿ ಅಂತ ಕೂಡ ಹೇಳಿದರು. ಇನ್ನು ರಾಜ್ಯದಲ್ಲಿರುವಂಥ ದೋಸ್ತಿ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಬಿಜೆಪಿ ನಾಯಕರಿಗೆ, ಲೋಕಸಭೆ ಚುನಾವಣೆ ಒಳಗೇನೆ ಕುರ್ಚಿಯನ್ನು ಕಸಿದುಕೊಳ್ಳೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮೋದಿಯಿಂದ ಹಿಡಿದು ರಾಜ್ಯ ನಾಯಕರ ತನಕ ಕೂಡ ಇದೇ ಪ್ರಯತ್ನದಲ್ಲಿದ್ದಾರೆ. ಆದರೆ ಅದು ಕೈಗೂಡೋದಿಲ್ಲ, ಆ ಅವಕಾಶಕ್ಕೆ ನಾನು ಎಡೆ ಮಾಡಿಕೊಡೋದಿಲ್ಲ ಅಂತ ಕೂಡ ಹೇಳಿದರು. ಇನ್ನು ತಾವು ಚುನಾವಣೆಯಲ್ಲಿ ಸ್ಪರ್ಧಿಸೋ ಕುರಿತಾಗಿಯೂ ಕೂಡ ಹೇಳಿದ್ದಾರೆ, ನಾನು ಸ್ಪರ್ಧೆ ಮಾಡೋದಿಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದೀನಿ ಅಂತ ಸ್ಪಷ್ಟೀಕರಣ ನೀಡಿದ್ದಾರೆ.